ಎಂಥ ದೇಶವಿದೆ ನಾಗೋಯ್ತು ಎಲ್ಲಿ ನೋಡಿದರು ರಾಜಕೀಯ ಅಂತರಂಗ ಬಹಿರಂಗವ ಶೋಧಿಸಿ ನೋಡಲೆಲ್ಲ ಬರೀ ನಾಟಕೀಯ ನಾಟಕೀಯದ ರಾಜಕೀಯದಲ್ಲಿ ನಮಗೆ ಬೇಕು ಇಂಥ ಮಹನೀಯ ಒಬ್ಬನು ಬುದ್ಧ ಒಬ್ಬನು ಗಾಂಧಿ ಅನ್ನುತ್ತ ಬಂದು ಆಳುತ್ತಾರೆ ಧನಿಕರ ಬಿಟ್ಟು ಬಡವರ ಹೊಟ್ಟು ಉರುಳಿಸಿ ತೆರಿಗೆ ಕೀಳುತ್ತಾರೆ ನಮಸ್ಕಾರ ವೀಕ್ಷಕರೇ ಮನದಾಳದ ಮಾತು ಎನ್ನುವ ಗರುಡ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಇದರಲ್ಲಿ ಯಾವುದು ಮಸಾಲ ಇರಲ್ಲ ಮನದಾಳದ ಮಾತು ಇರ್ತವೆ ಸಲೀಂ ಸಂಗನಮುಲ್ಲಾ ಅವರನ್ನ ಗರುಡ ಭೇಟಿಯಾಗ್ತದೆ ಧಾರವಾಡದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರಿಗಿರುವ ನೀಲಗಿರಿ ತೋಪಿನಲ್ಲಿ ಅಲ್ಲಿ ಕೆಲವೊಂದು ಡಿಸ್ಕಷನ್ಸ್ ಆಗ್ತವೆ ಅವರು ಈಗ JDSನಿಂದ ಕಾಂಗ್ರೆಸ್ ಬಂದಿದ್ದಾರೆ ಹಾಗೆ ನಮಗೆ ನಮ್ಮ ಸಮುದಾಯಕ್ಕೆ ನಾವು ಹಜ್ ಭವನಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ವಿ ಹಾಗೆ ನಮ್ಮ ಸಮುದಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ವಿ ಇಲ್ಲಿ ಮೊದಲಿಂದ ಕೂಡ ನಾನು ಹೋರಾಟದಲ್ಲಿ ಇದ್ವಿ ನನಗೆ ಗುರುವಾಗಿದ್ದು ಇಲ್ಲಿ ನಾವು ಈ ವರ್ಗದವರು ಆ ವರ್ಗದವರು ಅಂತ ಎಲ್ಲೋ ಒಂದು ಕಡೆ ನಮ್ಮನ್ನು ಬಳಸಿದರೂ ನಮ್ಮನ್ನು ಯಾರು ಬೆಳೆಸಲಿಲ್ಲ ಅವರ ಮಾತಿನಲ್ಲಿ ಒಂದು ನೋವು ಇತ್ತು ಮೊನ್ನೆ ತಾನೇ ಅವ್ರಿಗೆ ಅವ್ರ ಮನೆಗೆ ಆ JDSನ CM ಇಬ್ರಾಹಿಂ ಅವ್ರು ಬಂದೋದ್ರು ಅಲ್ಲಿ ಕೊಂಚ ಗೊಂದಲ ಇತ್ತು ಮತ್ತೆ ಇವರೇನಾದರೂ JDS ಸೇರ್ತಾರ ಅಂತ ಅವ್ರು ಹೇಳ್ತಾ ಇದ್ರು ನಾನು ಯಾವ ಈಗ ಕಾಂಗ್ರೆಸ್ನಲ್ಲೇ ಇದ್ದೀನಿ ಹಾಗೆ ನನಗೆ ನಮ್ಮ ಸಮುದಾಯದ ಜೊತೆಗೆ ನಿಜವಾಗ್ಲೂ ಹೋರಾಟದ ಪ್ರವೃತ್ತಿ ಇರೋದ್ರಿಂದ ಕೆಲವೊಂದು ಕಡೆ ನನಗೆ ಅನ್ಯಾಯ ಆಗಿದೆ ಪ್ರಾಯಶಃ ರಾಜಕೀಯದಲ್ಲಿ ನನಗೆ ಲೈಫೇ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಅವ್ರು ಮಾತನಾಡಿದ್ದಾರೆ ಇಲ್ಲಿ ನಾವು ಕೇಳೋದು ಸೇವೆಗೋಸ್ಕರ ಸೇವಾಕಾಂಕ್ಷಿಗಳು ಅಂತ ಹೇಳಿ ಈಗ ನೋಡಿ ಏಪ್ರಿಲ್ ಮೇ ಆಯಿತು ಅಂತಂದ್ರೆ ಕೈ ಮುಕ್ಕೊಂಡಿರೋ ಈ ರೀತಿ ಕೈ ಮುಕ್ಕೊಂಡಿರೋ ಪ್ಯಾಂಪ್ಲೆಟ್ಸ್ಗಳು ಸಾಕಷ್ಟು ಬರ್ತವೆ ಓಡಾಡ್ತಿರೋದು AC ಕಾರ್ನಲ್ಲಿ ದೊಡ್ಡ ದೊಡ್ಡ ಲಕ್ಷ ಕಾರ್ನಲ್ಲಿ ಹಣ ಇದ್ದವರಿಗೆ ರಾಜಕೀಯವನ್ನ ಈ ಸಿಸ್ಟಮ್ ಅನ್ನ ಕೆಡಿಸೋದು ಯಾರು ವೀಕ್ಷಕರೇ ನಾವು ಒಂದು ರೀತಿಯಿಂದ ನೋಡ್ತಾ ಇದ್ದು ಕುರಿಗಳು ಸರ್ ಕುರಿಗಳು ಅಂತೀವಿ ಹಣ ಇದ್ರೇ ರಾಜಕೀಯ ಹಾಗೆ ಆ ಹಣವನ್ನ ಹೂಡಿ ಬಂಡವಾಳದ ನಂತರ ಆಮೇಲೆ ಹೇಳ್ತಾರಲ್ಲ ಈ ಬಾರಿಯ ಇನ್ಕಮ್ ಡಿಕ್ಲರೇಷನ್ ಅಲ್ಲಿ ಇಷ್ಟಿತ್ತು ಹಾಗೆ ನೆಕ್ಸ್ಟ್ ಟೈಮ್ ಇಷ್ಟಿತ್ತು ಅದಕ್ಕೆ ಯಾರು ಹೊಣೆ ಯೋಚನೆ ಮಾಡಿ ಇಲ್ಲಿ ನಿಜವಾಗ್ಲು ಕಸರತ್ತು ಮಾಡೋದು ಸೇವೆಗೋಸ್ಕರನೋ ಹಣಕ್ಕೋಸ್ಕರನ ಯೋಚನೆ ಮಾಡಿ ಸಲೀಂ ಅವ್ರನ್ನ ಮಾತನಾಡಿಸಿದಾಗ ಇಲ್ಲಿ ಯಾವುದೋ ಒಂದು ಪಕ್ಷದಲ್ಲಿ ಅದು ಪ್ರಾಯಶಃ ಆಂತರಿಕ ಅಂತಾನೆ ಬಿಟ್ಬಿಡೋಣ ಫಾರ್ಮ್ ಫೀಸಿಗೆ 5,000 ಈಗ ಕಾಂಗ್ರೆಸ್ನಲ್ಲಿ 2 ಲಕ್ಷ ರೂಪಾಯಿ ಅದು ಬಿಲ್ಡಿಂಗ್ ಫಂಡು ಇನ್ನೊಂದು ಯಾವುದೋ ತಗೋತಾರೆ ಅಂತೇಳಿ ಪ್ರಾಯಶಃ ಆಕಾಂಕ್ಷಿಗಳ ಅಲ್ಲಿ ಏನಂತಾರಲ್ಲ ಕ್ವಾಂಟಿಟಿ ಕಡಿಮೆ ಇರಲಿ ಅನ್ನೋದಕ್ಕನ್ನೇ ಮಾಡಿರ್ಬೋದು ಇಲ್ಲಿ ಓಪನ್ ಆಗಿ ಈ ರೀತಿ ಹೇಳ್ತಾ ಇರುವಾಗ ಹಣ ಇದ್ದವರು ಮುಂದೆ ಬರ್ತಾರೆ ಹೋರಾಟಗಾರರು ಮಾತ್ರ ಹಣ ಇದ್ದವರ ಹಿಂದೆ ನಿಂದಿರಬೇಕಾಗ್ತದೆ ಇದೆಂತ ದುರಂತ ಸೇವೆಯನ್ನು ಮಾಡಿಸ್ಕೋಪ್ಪ ಈ ಬಾರಿ ಆದರೂ ಈ ಮತದಾರರು ಸ್ವಲ್ಪ ಕೊಂಚ ನಿಮಗೆ ಅಲಾರಾಮ್ ಹೊಡಿಲಿ ತಲೆಯಲ್ಲಿ ಯಾಕಂದ್ರೆ ಯಾರೋ ನಿಂತಿದ್ದಾರೆ ಯಾವುದೋ ಪಕ್ಷ ಅಪ್ಪ ಹಾಕಿದ ಆಲದ ಮರಕ್ಕೆ ನೇಣ ಹಾಕೋಬೇಕು ಅಂತ ಏನೂ ಇಲ್ಲ ಪರಿವರ್ತನೆ ಜಗದ ನಿಯಮ ಅಂದ್ರೆ ಈ ಚುನಾವಣೆಯಲ್ಲಿ ಪರಿವರ್ತನ ನಿಮ್ಮಿಂದ ಆಗ್ಬೇಕು ಈ ಮಾತನ್ನ ನಾವು ಹೇಳ್ತಾ ಈ ಸಲೀಂ ಅವ್ರನ್ನ ಮಾತನಾಡಿಸೋಣ ಹಾಗೆ ಇಲ್ಲಿ ಹಣ ಇದ್ರೆ ಎಲೆಕ್ಷನ್ ಹಣ ಇದ್ರೆ ರಾಜಕೀಯ ಅನ್ನೋದಾದ್ರೆ ರಾಜಕೀಯಕ್ಕೆ ಒಂದು ನಾನು ಈಗ ಏನಂತಾರಲ್ಲ ಈ ಪಕ್ಷಕ್ಕೆ ಈ ಚುನಾವಣೆಗೆ ರಾಜಕೀಯಕ್ಕೇನೆ ಒಂದು ಸಲಾಂ ಹೇಳ್ಬಿಡ್ತಾನೆ ಯಾಕಂದ್ರೆ ಇಲ್ಲಿ ಗುಣಕ್ಕಿಂತ ಹಣ ಮುಖ್ಯ ಅನ್ನೋದಾದ್ರೆ ಅದೆಲ್ಲರ ಜವಾಬ್ದಾರಿಯನ್ನ ಹೊರಬೇಕಾಗ್ತದೆ ಮತದಾರರು ಹೋಗೋಣ ಸಲೀಂ ಅವರ ಈಗ ಒಂದು ಕೆಲವೊಂದು ಗೊಂದಲಗಳು ತಾವು ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿದ್ದೀರಿ ಅಂತ ನೀವು ಹೇಳಿದ್ರು ಈಗ ಎಲ್ಲೋ ಒಂದು ಕಡೆ ಈಗ ಮೊನ್ನೆ JDSನ ಮುಖಂಡರು ಒಬ್ರು ನಿಮ್ಮ ಮನೆಗೆ ಬಂದಿದ್ರು ಅದೊಂದು ವೈಯಕ್ತಿಕವಾಗಿ ಬಂದಿದ್ರು ಯಾವ ರೀತಿ ಏನು ಸ್ವಲ್ಪ ವಿಷಯ
ಇಲ್ಲ ಸಿ ಎಂ ಇಬ್ರಾಹಿಂ ಸಾಹೇಬ್ರು, ಸನ್ಮಾನ್ಯ ಸಿ ಎಂ ಇಬ್ರಾಹಿಂ ಸಾಹೇಬ್ರು, ಅವ್ರು ನನ್ನ ಭಾಳ ವರ್ಷದಿಂದ ಪರಿಚಯ. ಅವ್ರು ಮೊದಲು ಜೆ ಡಿ ಎಸ್ದಾಗ ಇದ್ದಾಗಂತೂ ನಮ್ಗೆ ಭಾಳ ಪರಿಚಯ, ಮತ್ತು ಕಾಂಗ್ರೆಸ್ದಾಗ ಇದ್ದಾಗಂತೂ ಭಾಳ ಪರಿಚಯ. ಅದು ವೈಯಕ್ತಿಕ ನಮ್ಮ ರಿಲೇಷನ್, ತಂದೆ ಮಗನ ರಿಲೇಷನ್ ಇದ್ದಂಗಿದೆ. ಅವರು ಧಾರವಾಡಕ್ಕೆ ಅವರು ಜೆ ಡಿ ಎಸ್ ಪಾರ್ಟಿ ಉದ್ಘಾಟನೆಗೆ ಬಂದಿದ್ದರು. ಆವಾಗ ನಾನು ಆಹ್ವಾನ ಮಾಡಿದ್ದೆ, ನನ್ನ ಮನೆಗೆ ಬಂದವ್ರಿ, ನಮ್ಮ ಧಾರವಾಡ ಜಿಲ್ಲೆ ಅದ ಮತ್ತು ಉತ್ತರ ಕರ್ನಾಟಕ ಜಿಲ್ಲೆ ಅದ, ಕೆಲವರು ಮುಸಲ್ಮಾನದ ಸಮಸ್ಯೆಗಳನ್ನು ಇದಾವೆ, ಆ ಸಮಸ್ಯೆಗಳ ಬಗ್ಗೆ ನಿಮ್ಗೆ ಹೇಳ್ತೇನೆ ನಾನು, ಎಲ್ಲರ ಮುಂದೆ ಹೇಳಕ್ಕೆ ಬರೋದಿಲ್ಲ ಅಂತೇಳಿ. ಯಾಕಂದ್ರೆ ನಾನು 12 ವರ್ಷದಿಂದ ಉತ್ತರ ಕರ್ನಾಟಕದವರು ಹಜ್ ಭವನ ಬಗ್ಗೆ ಹೋರಾಟ ಮಾಡ್ತಾ ಇದ್ದೇನೆ, ಹಜ್ ಭವನ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀನಿ. ಇದರಲ್ಲಿ ಕೆಲವರು ಬಿ ಜೆ ಪಿ ನಾಯಕರು ಅದನ್ನು ತಡೆಹಿಡಿದಿದ್ದಾರೆ. ಲಾಸ್ಟ್ 1.5 ವರ್ಷದಿಂದ ನಮ್ಮ ಕಾರ್ಪೊರೇಷನ್ದವರು ಹುಬ್ಳಿಯಲ್ಲಿ ಒಂದು ಜಾಗ ನೋಡಿದ್ರು 1.5 ಎಕರೆ, ಅಲ್ಲಿ ಕೊಡ್ತೇನೆ ಅಂತ ಹೇಳಿದ್ರು. ಸೂಕ್ತ ಅಲ್ಲ ಅಂತ ನಾನು ಫೈಟ್ ಮಾಡಿದೆ. ಅದಕ್ಕೆ ಮೊದಲಿದ್ದಾಗ ನಮ್ಮ ಲಿಂಗಾಯತ್ ಸಮಾಜದವರು ಅವ್ರು ಹೇಳಿದ್ರು, ನಾವು ಅದ ಜಾಗ ವಾಪರಿಸ್ತಾ ಇದ್ದೀವಿ, ಜಾತ್ರೆ ಮಾಡ್ತೀವಿ, ಹುಡುಗರು ಪ್ಲೇ ಗ್ರೌಂಡ್ ಆಗಿದೆ, ಆಟದ ಮೈದಾನ ಆಗಿದೆ, ಮತ್ತು ಮುಸ್ಲಿಂ ಕಮ್ಯುನಿಟಿ ಅಲ್ಲಿ ಹೆಚ್ಚಿಗೆ ಇಲ್ಲ, ಅದಕ್ಕೋಸ್ಕರ ನಮ್ಮವರು ಜಗಳ ಹಾಕ್ಬೇಡ್ರಿ, ನೀವು ಬೇರೆ ಕಡೆ ಕೊಡ್ರಿ ಅಂತ ಅವರು ದಿನಪತ್ರಿಕೆಗಳಿಗೆ ಕೊಟ್ಟಿದ್ದರು. ನಾನು ಹೋಗಿ ಡಿ ಸಿಗೂ ಮನೆ ಕೊಟ್ಟಿದ್ದೆ, ಡಿ ಸಿ ಸಾಹೇಬ್ರಿಗೂ ಮತ್ತು ಕಾರ್ಪೊರೇಷನ್ ಸಾಹೇಬ್ರಿಗೂ ಮನೆ ಕೊಟ್ಟಿದ್ದೆ. ಆವಾಗ ಅವರು ಹುಡುಕಿ ಕೊಡ್ತೇನೆ ಅಂತ ಹೇಳಿದ್ರೆ, ನಮ್ಮ ವಾದ ಇರೋದಂದ್ರೆ ಅಲ್ಟ್ರಾ ಆಫೀಸ್ ಹಿಂದೆಗಡೆ 10 ಎಕರೆ ಜಮೀನು ಕೊಡಬೇಕು, ಅದ್ರ ಜೊತೆಗಾಗಿ ಕಟ್ಟಿಕೊಡಬೇಕು ಅಂತ ಎಂದರೆ ಶಂಕರಪ್ಪ ಪಾಟೀಲ್ ಮನೋಹನ್ ತಪ್ಪ ಬಿ ಜೆ ಪಿ ಸಚಿವ ಮನೋಹನ್ ಕಪ್ಪ ಮಿನಿಸ್ಟರ್ ಆಗಿದ್ದರು, ಅವ್ರಿಗೂ ಸರ ಬೆಟ್ಟಾಗಿದ್ದೆ ನಾನು ಅಲ್ಲಿ ನಮ್ಮ ಇದರ ಉದ್ಘಾಟನೆ ಬಂದಾಗ. ಅವ್ರು ಹೇಳಿದರು, 3-4 ಸಲ ಬೆಟ್ಟಾಗ್ರಿ, ಅದು ನಿಮ್ಮ ಸಮಸ್ಯೆ ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದ್ದೆ. ಅದ್ರ ಸಂಬಂಧ ನಮಗೆ ಅವ್ರ ಚರ್ಚೆ ಆಯಿತು. ಇವನ್ನ ನಾನು ಕಾಂಗ್ರೆಸ್ ಬಿಟ್ಟು ಹೋಗಿಲ್ಲ, ಕಾಂಗ್ರೆಸ್ನಲ್ಲೇ ಇದ್ದೇನೆ, ಸರಿ ಸಕ್ರಿಯಾಗಿ ಕಾಂಗ್ರೆಸ್ನಲ್ಲೇ ಇದ್ದೇನೆ. ಈಗ ನೀವು ಕಾಂಗ್ರೆಸ್ ಪಕ್ಷದಲ್ಲೇ ಮುಂದುವರಿತೀವಿ, ಅವ್ರು ಬಂದಿದ್ದು ವೈಯಕ್ತಿಕವಾಗಿ ಬಂದಿದ್ದು. ಈಗ ನೀವು ಹಜ್ ಬಗ್ಗೆನೇ ನಿಮ್ಮ ನಿಮ್ಮ ಮುಸ್ಲಿಂ ಸಮುದಾಯದ ಸಮಸ್ಯೆಗಳ ಬಗ್ಗೆನೇ ಹೋರಾಟ ಮಾಡಿ ಚರ್ಚೆ ಮಾಡ್ತೀವಿ. ಸೊ ಮತ್ತೆ ವೀಕ್ಷಕರಿಗೆ ಈ ಮೂಲಕ ಕೆಲವೊಂದು ಗೊಂದಲಗಳು ಈಗ ನಾವು ನೀವು ಕ್ಲಿಯರ್ ಮಾಡಿದ್ರಿ. ಈಗ ನಾನು ಜೆ ಡಿ ಎಸ್ನಲ್ಲಿ ಈಗ ಎಲ್ಲೇ ಒಂದು ಕಡೆ ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಂತ ನರಸಿಂಹರಾಜವರು ಹೇಳಿದರು, ಇಲ್ಲ ನಮ್ಮ ಜೆ ಡಿ ಎಸ್ನಲ್ಲಿ ಯಾವುದೋ ಒಂದು ಪದನಾಮ ಬಳಸಿದ್ದು ಅಂತ. ಇಲ್ಲ ಹಾಗೇನಿಲ್ಲ, ಅವರು ನಾನು ಏನು ಮಾಡಲಿಲ್ಲ, ನಾನು ಜೆ ಡಿ ಎಸ್ನಲ್ಲಿ ಇದ್ದೆ, ಸುಮಾರು ವರ್ಷದಿಂದ ಇದ್ದೆ. ಜೆ ಡಿ ಎಸ್ದವರು ಕೆಲವೊಂದು ಮುಖಂಡರು ನನ್ನ ಜೊತೆಗೆ ಅನ್ಯಾಯ ಮಾಡಿದರು. ಎಮ್ ಎಲ್ ಎ ಸೀಟ್ದಾಗಿದ್ದಾಗ ಅವಾಗ ಅನ್ಯಾಯ ಆಗಿತ್ತು, ಇದೂ ಅನ್ಯಾಯ ಆಯಿತು. ಆವಾಗ ನಾನು ಎಮ್ ಎಲ್ ಎ ಸೀಟ್ ಕೇಳಕ್ಕೆ ಹೋದಾಗ ಮಾಜಿ ಪ್ರಧಾನಿ ದೇವೇಗೌಡ ಅಪ್ಪಾಜಿಯವರು, ಇಲ್ಲಪ್ಪ ನಾನು ಅದು 74ನೇ ಮತಕ್ಷೇತ್ರರು ಮುಸ್ಲಿಮ್ಗೆ ಮೀಸಲಿಟ್ಟಿದ್ದೇನೆ, ಅದು ಸ್ಥಳೀಯ ಧಾರವಾಡದವರಿಗೆ ಮೀಸಲಿಟ್ಟಿದ್ದೇನೆ ಅಂತ ಅವ್ರು ಹೇಳಿದರು. ಅದು ನಮಗೆ ಚೆನ್ನಾಗಿ ಗೊತ್ತೆ, ನಮ್ಮ ಕೂಡ ಜೊತೆ 3-4 ಜನ ಇದ್ದರು ಅವಾಗ, ಅವರು ಹೇಳಿದರು. ಸುಮಾರು ನಿಮಗೂ ಗೊತ್ತಿದ್ದ ವಿಷಯ, ಒಂದು 20 ವರ್ಷದಿಂದ ಮುಸ್ಲಿಮ್ಗೆ ಪಡೆದು ಬಂದಿದ್ದರು. 2 ಸಲ ನಮ್ಮ ಐ ಎಮ್ ಜೋಳರು ನಿಂತಿದ್ರು, 2 ಸಲ ನಮ್ಮ ಇಸ್ಮಾಯಿಲ್ ತಮಡದವರು ನಿಂತಿದ್ರು, ಅದೇ ಅವ್ರು ಫಿಕ್ಸ್ ಇಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಏನು ವಿಚಾರ ಮಾಡ್ಕೊಳ್ಳಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ಅವ್ರ ಜೊತೆ ಕಾಂಗ್ರೆಸ್ ಜೆ ಡಿ ಎಸ್ಗೆ ಬರ್ತಾ ಇದ್ದಾರೆ ಅಂತೇಳಿ ಅದು ಹವಾ ಇದ್ದಿರ್ಬೋದು ದಾವಣಗೆರೆ ಜಿಲ್ಲೆಯಲ್ಲಿ. ಆರೋಗ್ಯ ನಾನು ಇನ್ನೂ ಅದೇ ನಿರ್ಧಾರವನ್ನು ತೊಗೊಂಡಿಲ್ಲ. ನೀವು ಪಕ್ಷಕ್ಕೆ ಬದ್ಧರಿದ್ದೀರಿ? ಬದ್ಧರಿದ್ದೀನಿ. ಈಗ ನಿಮ್ಮ ಕೆಲವೊಂದು ಡೆವಲಪ್ಮೆಂಟ್ಸ್ ಈ ಪ್ರಕಾರ ಇವಾಗ ಯಾರಿಗೆ ಸಿಗ್ಬೋದು ಅಂತೀರಾ ನಿಮಗೆ? ಎಲ್ಲಿಗೆ ಕಾಂಗ್ರೆಸ್ನಲ್ಲಿ ಈ ಬಾರಿ ನೋಡಿ, ಕಾಂಗ್ರೆಸ್ನಲ್ಲಿ ಸುಮಾರು ಜನ ಇದ್ದಾರೆ, ಆಕಾಂಕ್ಷೆಗಳು ಇದ್ದಾರೆ. ಅದನ್ನು ನಾನು ನಿಮ್ಗೆ ಸ್ಪಷ್ಟ ಬಿಡಿಸ್ಕೊಳ್ತೇನೆ. 7 ವರ್ಷದಿಂದ ಸೆಂಟ್ರಲ್ ಕಮಿಟಿ, ಸ್ಟೇಟ್ ಕಮಿಟಿ ಧಾರವಾಡಕ್ಕೆ, ಧಾರವಾಡ ಜಿಲ್ಲೆಗೆ ಭಾಳಷ್ಟು ದಿವಸ ಆಯಿತು. ಅಲ್ಪಸಂಖ್ಯಾತರ ವಿಶೇಷವಾಗಿ ಮುಸ್ಲಿಂ ಸಮುದಾಯಕ್ಕೆ ಸೀಟು ನಾವು ಕೊಟ್ಟಿಲ್ಲ. ಮುಸ್ಲಿಂ ಜಿಲ್ಲೆಯ ಎಲ್ಲ ಮುಸಲ್ಮಾನ್ ಸಮಾಜದವರು, ಮುಸಲ್ಮಾನ್ ಬಾಂಧವರು, ಮುಸಲ್ಮಾನ್ ಮತದಾರರು ಅಸಮಾಧಾನ ಆಗಿದ್ದಾರೆ. ಅದಕ್ಕೆ ಒಬ್ಬರಿಗೆ ಯಾರಿಗೂ ಅವ್ರು ಕೊಡಬೇಕಂದಾಗ ನಮ್ಮ ಇಸ್ಮಾಯಿಲ್ ತಮ್ಮಡಿಗವರು ದೊಡ್ಡ ಹೋರಾಟ ಮಾಡಿ, ಭಾಳ ದೊಡ್ಡ ಹೋರಾಟ ಮಾಡಿ, ಮತ್ತು ಎಲ್ಲ ಮುಖಂಡರು ಹೋರಾಟ ಮಾಡಿ, ಎಲ್ಲ ಸಮಾಜದವರು, ಎಲ್ಲ ಮಸೂದಿ ಎಲ್ಲರೂ ಕೂಡಿ ಅವರಿಗೆ ನಮ್ಮ ಇಸ್ಮಾಯಿಲ್ ತಮ್ಮಡವರಿಗೆ ಹೋದಿಲ್ಲ ಚುನಾವಣೆಯಲ್ಲಿ ಅವ್ರು ಸುತ್ತಿದ್ರು. ಆವಾಗ ನಮಗೆಲ್ಲ ಗಮನಕ್ಕೆ ಬಂದಿತ್ತು. ಅದು ಎಷ್ಟು ಮಟ್ಟಿಗೆ ಸತ್ತೆ ಇತ್ತು ಗೊತ್ತಿಲ್ಲ. ಸ್ಟೇಟ್ ಕಮಿಟಿ ಹಾಗೂ ಸೆಂಟ್ರಲ್ ಕಮಿಟಿ 74ನೇ ಮತ ಕ್ಷೇತ್ರ ಮುಸ್ಲಿಮ್ಗೆ ಮೀಸಲಾದ ನಾವು ಇಟ್ಟೇವಿ, ಅವರಿಗೆ ನಾವು ಕೊಡ್ತೀವಿ. ಇದಕ್ಕೆ ಈ ಮಾತು ಇದಕ್ಕೆ ಹೇಳ್ತಾ ಇದ್ದಾನೆ ಅಂದರೆ, ನನ್ನ ಅನುಭವ ಪ್ರಕಾರ, ನನ್ನ ವೈಯಕ್ತಿಕ ಅನುಭವ ಪ್ರಕಾರ, 71 ಸಮುದಾಯ ಆಯಿತು, ಲಿಂಗಾಯ ಸಮುದಾಯ ಆಯಿತು, ಶಟ್ರ ವಿರೋಧ ಅದು ಬನ್ನಜ್ಗರ ಆಗ್ಬೋದು, ಕುಂದಗೋಳನಲ್ಲಿ ಕುರು ಸಮಾಜಗಾಯಿತು, ಮತ್ತು ಕಲ್ಲಡೆಯಲ್ಲಿ ಸಂತೋಷ್ ಲಾಟ್ ಮರಾಠ ಸಮಾಜಗಾಯಿತು, 69 ರೆಡ್ಡಿ ಸಮಾಜಗಾಯಿತು, ಎಸ್ ಎಸ್ ಅಬ್ಬಯ್ಯ ಅವ್ರಿಗಾಯಿತು. ಆ ಲೆಕ್ಕಾಚಾರ ಮಾಡಿದ್ರೆ ಮಾತ್ರ ಸಮಾಜಕ್ಕೆ ಏನು ಅಂತ ಪ್ರಶ್ನಾರ್ಥಕವಾಗಿ ಹೇಳ್ತೀನಿ, ಕೇಳ್ತಾ ಇದೆ. ನಾನು ಕೇಳ್ತಾರೆ, ನನ್ನ ಸಮುದಾಯ ಕೇಳ್ತಾ ಇದೆ, ನನ್ನ ಸಮುದಾಯ ನಾನೊಬ್ಬನೇ ಕೇಳ್ತಾ ಇಲ್ಲ, ನನ್ನ ಸಮುದಾಯ ಕೇಳ್ತಾ. ಆ ಲೆಕ್ಕಾಚಾರ ನಿಂದ್ರೆ 74ನೇ ಇದು ಮುಸ್ಲಿಮ್ಗೆ ಸೂಕ್ತ, ಇದು ಮುಸಲ್ಮಾನ್ಗಳು ಕೊಡಬೇಕು ಅಂತೇಳಿ ವಿಚಾರದಾರ.
ಇಟ್ಟು ನಾವು ಆಕಾಂಕ್ಷೆಗಳು ಹಾಗೆ ನಮ್ಮ ಸಮುದಾಯ ಕೂಡ ಎತ್ತಿ ಹಿಡಿದ್ರೆ ಹಿಡ್ತಿದ್ದೀವಿ. ನಾವು ಆಕಾಂಕ್ಷೆ ಅದೇವಿ ಆದ್ರೆ ಬಟ್ ಈಗಾಗಲೇ ಇವರು 15 ತಾರೀಕಿಗೆ ನಾನು ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ನಾನು ಮನವಿ ಮಾಡ್ಕೋತೇನೆ 15 ತಾರೀಕಿಗೆ ಕೊನೆಯ ಟೈಮ್ ಕೊಟ್ಟಿದ್ದಾರೆ ಇದ್ಕೊಳ್ಳಿಕ್ಕೆ ಆಕಾಂಕ್ಷೆ ಕೊಡ್ಲಿಕ್ಕೆ ಅದು ಸಮಸ್ಯೆ ಒಂದು ತಿಂಗಳು ಬೆಳೆಸಿ ಒಂದು ಟೈಮ್ ಕೊಡಬೇಕು. ಯಾಕಂದ್ರೆ ಇನ್ನೊಂದು ಭಾಳ ಜನ ಹೋರಾಟಗಾರರು ಶಾಸಕರು ಹಾಲಿ ಸದಸ್ಯ ಮಾಜಿ ಶಾಸಕರಲ್ಲ ಬೇರೆ ಪಕ್ಷ ಬರೋರಲ್ಲ ಒಳ್ಳೆ ಒಳ್ಳೆ ಹೋರಾಟಗಾರರು ದೊಡ್ಡ ದೊಡ್ಡ ಹೋರಾಟಗಾರರು ಅವ್ರು ಪಾರ್ಟಿಗೆ ಬರೋರು ಇದ್ದಾರೆ. ಅವಾಗ ಅವ್ರ ಆಕಾಂಕ್ಷೆ ಬ್ಲಾಕ್ ಮಾಡಿಬಿಟ್ಟಂದ್ರೆ ಮುಂದೆ ಅವ್ರಿಗೆ ಅವಕಾಶ ಸಿಗುದ. ಇವಾಗ ಒಂದು ಪ್ರಶ್ನೆ ನಾನು ತಮಗೆ ನೇರವಾಗಿ ಕೇಳ್ತೇವೆ ಗರಡ, ಈಗ ಫಾರಂ ಫೀಸ್ 5,000 ರೂಪಾಯಿ ಇರ್ತದೆ, ಸರಿ 2 ಲಕ್ಷ ರೂಪಾಯಿ ತುಂಬಿ ಒಂದು ರೀತಿಯಿಂದ EMD ಅಂತ ಹೇಳ್ತಾರೆ ಟೆಂಡರ್ ಕರೆಯೋ ಮುಂದೆ EMD ಅಂತ. ಈಗ ಈಗ ರಾಜಕೀಯ ಹಣ ಇದ್ದವ್ರಿಗೇನಾ ಅಥವಾ ಸೇವೆ ಮಾಡೋರಿಗೆ ಅಂತ ನನ್ನ ಪ್ರಶ್ನೆ ತಮಗೆ. ನಾನು ನಮ್ಮ ತಂದೆಯವರು ರಾಜಕಾರಣ ಸುಮಾರು ವರ್ಷದ ಸ್ವಾತಂತ್ರ್ಯ ದೇಶ ಸ್ವತಂತ್ರ ಆದಾಗಿದ್ದರೆ ನಮ್ಮ ಅಜ್ಜವರು ನಮ್ಮ ತಾತ ಇದ್ದಾರೆ ನಿಮ್ಮ ಕಾಂಗ್ರೆಸ್ ಪಕ್ಷದ ಇದ್ದವರು, ನಾನೇ ಒಬ್ಬ ಜೆ ಡಿ ಎಸ್ ಇದ್ದೆ. ನಮ್ಮ ತಾತ ದಾಸನ್ ಕೊಬ್ಬರಿ ಜೊತೆಗೆ ಕೆಲಸ ಮಾಡಿದ್ರು ಆಪ್ತನಾಗಿ. ಅವಾಗ ನೆಹರು ಮತ್ತು ಇಂದಿರಾ ಗಾಂಧೀಜಿಯವರು ದಾಸನ್ ಕೊಬ್ಬರಿ ಮನೆಗೆ ಬಂದಾಗ ನಮ್ಮ ತಾತಾವ್ರ ಜೊತೆಗೆ ಇದ್ದವರು, ಇದು ಹಳೆ ನಮ್ಮದು ಕಾಂಗ್ರೆಸ್ದವ್ರು ಇದ್ದವ್ರು. ನಾನು ಬಡವರ ಲೆಕ್ಕ ಅದು ನೋಡಿ, ಬಡವರ ಹೋರಾಟಗಾರರು ಪಕ್ಷದಲ್ಲಿ ಸುಮಾರು ವರ್ಷದಿಂದ ಸರ್ಕೀರಿಯ ಹೋಗಿದ್ದಾರೆ ಮುಖಂಡರದಾರ ಅವರನ್ನು ಗುರುತಿಸಿ ಕನಿಷ್ಠ ಒಂದು 20 ಜನ 25 ಜನ ಅವ್ರಿಗೂ ನಮ್ಮ ಪಕ್ಷದ ಕೊಡಬೇಕು, ಕಾಂಗ್ರೆಸ್ ಪಕ್ಷದ ಕೊಡಬೇಕು. ಬಟ್ ಇದು ಕಟ್ಟಡ ದೇಣಿಗೆ ಅಂತ ಹೇಳಿದ್ದಾರೆ 2 ಲಕ್ಷ ರೂಪಾಯಿ, ಅದನ್ನು 20,000 ರೂಪಾಯಿ ಕೇಳಿದ್ರೆ ಭಾಳ ಜನ ಹೆಚ್ಚಿದ್ದಾರೆ. ಭಾಳ ಜನ ದೊನೆ ಹಬ್ಬಿಸ್ತಾ ಇಲ್ಲ, ಹೆದರಿ ದೊನೆ ಹಬ್ಬಿಸ್ತಾ ಇಲ್ಲ. ಆದರೆ ಸತ್ಯವಾಗಿ ಹೇಳಬೇಕಂದ್ರೆ ಎಲ್ಲರಿಗೂ ಅವಕಾಶ ಸಿಗಬೇಕು ಆಕಾಂಕ್ಷೆ ಅಂತೇಳಿ. ಎಷ್ಟು ಆಕಾಂಕ್ಷೆಗಳು ಹೆಚ್ಚಿಗೆ ಆಗ್ತಾರವ ಅಷ್ಟು ನಮ್ಮ ಪಕ್ಷಕ್ಕೂ ಚಲೋ ಒಳ್ಳೇದಾಕತಿ. ಭಾಳ ಜನ ಈಗಾಗಲೇ ಅಲ್ಲಿ ಬೆಂಗಳೂರಲ್ಲೇ ಚರ್ಚೆ ನಡೆಸಿದ್ದಾರೆ, ಅದೊಂದು 20,000 ಮಾಡಬೇಕು. ಮತ್ತು ನಿಮ್ಮ ಸಮಯವನ್ನು ಇನ್ನೊಂದು ತಿಂಗಳು ಎಕ್ಸ್ಟೆಂಡ್ ಮಾಡಬೇಕು, ಬೆಳೆಸಬೇಕು. ಅದನ್ನು ಮಾತ್ರ ಏನಾದ್ರೂ ನಮ್ಮ ಪಕ್ಷಕ್ಕೆ ಒಂದು ಬಲ ಸಿಗ್ತದೆ. ಇಲ್ಲ ಸಣ್ಣ ಕಾರ್ಯಕರ್ತರುಗಳು ಕೆಲಸ ಮಾಡಲಿಕ್ಕೆ ಒಂದೊಂದು ಹೆಜ್ಜೆ ಇಡೋದಲ್ಲ, ನಾವು ಅಲ್ಲಿಗೆ ಉಳಿದು ಬಿಟ್ಟೇವಲ್ಲಪ್ಪ ಸೀಮಿತಾಗಿ. ನಾವು ಬಡವರು ದುಡ್ಡಿಲ್ಲ, ನಾನು ಹೇಳ್ತೇನೆ ನನ್ನ ಹತ್ರ ದುಡ್ಡಿಲ್ಲ, ಮಾಧ್ಯಮ ನನಗೆ ಯಶಸ್ಸು ನಿಲ್ಲಿಸಬೇಕು. ನಾನು ಹೋರಾಟ ಮಾಡಿದ್ದೀನಿ, ಮಹದಾಯಿ ಹೋರಾಟ ಮಾಡಿದ್ದೀನಿ, ಇವು 20 ವರ್ಷದಿಂದ ಸಕ್ರಿಯವಾಗಿ ಹೋರಾಟದಲ್ಲಿ ಇದ್ದೀನಿ. ನನ್ನ ಹತ್ರ ದುಡ್ಡಿಲ್ಲ, ನಾನು ಹೆಂಗೆ ದುಡ್ಡು ಖರ್ಚು ಮಾಡಕ್ಕೆ ಹೋಗಲಿ? ನೀವು ಹೇಳ್ತೀರಿ ನಮ್ಮ ಗುಣವನ್ನು ಬಲವನ್ನು ಪಕ್ಷಕ್ಕೆ ಇಡ್ತೀವಿ, ಸೇವೆಗೆ ಇಡ್ತೀವಿ, ಹಣ ಇಲ್ಲ. ಹಣ ಇಲ್ಲ ಅಂದ್ರೆ ನಮಗೆ ಯಾವುದು ಸ್ಥಾನಮಾನ ಇಲ್ಲ ಅನ್ನೋದಾದ್ರೆ ಅನ್ಯಾಯ ಅಂತ ಹೇಳ್ತೀನಿ. ಅದು ಹೇಳ್ತಿದ್ದೀನಿ. ಮತ್ತೆ ನಾನು ನಮ್ಮ ಬಗ್ಗೆ ನಮ್ಮಂಥ ಹೋರಾಟಗಾರರ ಬಗ್ಗೆ ನೀವು ಹೋಗಿ ಮತದಾರರಲ್ಲಿ ಬೂತ್ಗಳ ವಾಯ್ಸ್ ಕೇಳ್ಕೊಳ್ರಿ, ಸಮಾಜದ ಕೇಳ್ಕೊಳ್ಳಿ. ಜನ ಮತದಾರರು ನಮ್ಮನ್ನು ನಿಲ್ಲಿಸ್ತಾ ಇರ್ತಾರೆ, ಹೋರಾಟಗಾರರು ನಮ್ಮ ಬೆಂಬಲಿಗಿದ್ದಾರೆ. ಆದರೆ ಈ ಥರ ದುಡ್ಡದ ವಿಷಯ ಬಂದಾಗ ನಾವು ಒಂದು ಹೆಜ್ಜೆ ಹಿಂದಿಡ್ತಾ ಇದ್ದೀವಿ. ವೀಕ್ಷಕರೇ ಅವ್ರು ಹೇಳೋದು ಈಗ ಹಳ್ಳ ಇದ್ದ ಕಡೆ ನೀರು ಹರಿತದೆ ಅಂತ ಹೇಳ್ತಾರಲ್ಲ, ಹಾಗೆ ಹಣ ಇದ್ರೆ ಮಾತ್ರ ಒಂದು ಸ್ಥಾನಮಾನ ಸಿಗೋದಾದರೆ ನಮ್ಮಂಥವ್ರಿಗೆ ಯಾವ ಸ್ಥಾನ ಅಂತ ಹೇಳಿ ಸಲೀಮ್ ಅವ್ರು ಹೇಳ್ತಾ ಇದ್ದಾರೆ. ಅವರ ಮನದಾಳದ ಮಾತುಗಳನ್ನು ತಾವು ವೀಕ್ಷಿಸ್ತಾ ಇದ್ದೀರಿ, ಹಾಗೆ ತಮ್ಮ ಸ್ಮೃತಿಗೆ ಎಲ್ಲವನ್ನು ಬಿಡ್ತಾ ಇದ್ದೀವಿ. ನಮಸ್ಕಾರ.